ಸಾಧಾರಣ ಕಾಲದ ನಾಲ್ಕನೆಯ ವಾರ ಬುಧವಾರ ಈ ದಿನದ ಕಾರ್ಮಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿ ಅಲ್ಲಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು ಶಿಷ್ಯರು ಅವರನ್ನು ಹಿಂಬಾಲಿಸಿದರು ಸಬ್ಬದ್ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತು ಅವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು ಇವನಿಂದ ಮಹತ್ ಕಾರ್ಯಗಳು ಆಗುವುದಾದರೂ ಹೇಗೆ ಇವನು ಆ ಬಡಗಿಯ ಮಗನಲ್ಲವೇ ಮರಿಯಳ ಮಗನಲ್ಲವೇ ಯಾಕೋಬ ಯೋಸೆ ಯೂದ ಮತ್ತು ಸಿಮೋನರ ಸಹೋದರನಲ್ಲವೇ ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿಲ್ಲವೇ ಎಂದು ಹೇಳುತ್ತಾ ಏಸುವನ್ನು ತಾತ್ಸಾರ ಮಾಡಿದರು ಆಗ ಯೇಸು ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು ಆದರೆ ಸ್ವಗ್ರಾಮದಲ್ಲಿ ಸ್ವಜನರಲ್ಲಿ ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು ಕೆಲವು ರೋಗಿಗಳ ಮೇಲೆ ಕೈಗಳನ್ನಿರಿಸಿ ಅವರನ್ನು ಗುಣಪಡಿಸಿದ್ದನ್ನು ಬಿಟ್ಟರೆ ಇನ್ನಾವ ಮಹತ್ತಾದ ಕಾರ್ಯಗಳನ್ನು ಅವರು ಅಲ್ಲಿ ಮಾಡಲಾಗಲಿಲ್ಲ ಆ ಜನರ ಅವಿಶ್ವಾಸವನ್ನು ಕಂಡು ಏಸುವಿಗೆ ಬಹಳ ಅಚ್ಚರಿಯಾಯಿತು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಆ ಜನರು ಯೇಸುವನ್ನ ತಾತ್ಸಾರ ಮಾಡಿದರು ತಾತ್ಸಾರ ಮನೋಭಾವ ಒಂದು ಅಗೌರವದ ಸಂಕೇತ ನಾನು ನಿನ್ನನ್ನು ಗೌರವಿಸುವುದಿಲ್ಲ ನೀನು ಎಷ್ಟು ದೊಡ್ಡ ವ್ಯಕ್ತಿ ಆಗಿರೋ ನನಗೆ ನಿನ್ನ ಅವಶ್ಯಕತೆ ಇಲ್ಲ ನೀನು ಯಾರಾದರೆ ನನಗೇನು ನಾನು ನನ್ನ ಜೀವನದಲ್ಲಿ ನನಗೆ ಬೇಕಾದಂತೆ ಬಾಳಬಲ್ಲೆ ನನ್ನ ಜೀವನಕ್ಕೆ ಬೇಕಾದ ಎಲ್ಲವೂ ನನ್ನಲ್ಲಿದೆ ನೀನು ಯಾರು ನಿನ್ನ ಅವಶ್ಯಕತೆ ನನಗಿಲ್ಲ ಎಂದು ಹೇಳುವಂತಿರುತ್ತದೆ ತಾತ್ಸಾರ ಮನೋಭಾವ ಹೀಗೆ ತಾತ್ಸಾರ ಮನೋಭಾವ ಒಂದು ಅಗೌರವದ ಸಂಕೇತ ಎರಡನೆಯದಾಗಿ ತಾತ್ಸಾರ ಮನೋಭಾವ ದರ್ಪದ ಸಂಕೇತ ಈಗಾಗಲೇ ಹೇಳಿದಂತೆ ನಿನಗೆ ನನ್ನ ಅವಶ್ಯಕತೆ ಇಲ್ಲ ನಿನ್ನನ್ನು ಗೌರವಿಸುವ ಅವಶ್ಯಕತೆ ನನಗಿಲ್ಲ ನೀನು ನನಗಿಂತ ಕೀಳು ಮಟ್ಟದವನು ನಾನು ನಿನಗಿಂತ ಶ್ರೇಷ್ಠ ಎಂಬಂತಹ ದರ್ಪದ ಮನೋಭಾವ ಇದು ನನ್ನಲ್ಲಿ ದೀನತೆಯ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಮೂರನೆಯದಾಗಿ ತಾತ್ಸಾರ ಮನೋಭಾವ ಮತ್ತೊಬ್ಬನನ್ನ ಸ್ವೀಕರಿಸಲು ಒಂದು ಅಡ್ಡಗೋಡೆಯಾಗಿ ನಮ್ಮ ಮಧ್ಯೆ ಇರುತ್ತದೆ ಯಾವಾಗ ಈ ತಾತ್ಸಾರ ಮನೋಭಾವ ನನ್ನಲ್ಲಿರುತ್ತದೆ ಮತ್ತೊಬ್ಬನನ್ನ ಮತ್ತೊಬ್ಬ ವ್ಯಕ್ತಿಯಾಗಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಸ್ವೀಕರಿಸಲು ನನಗೆ ಅಸಾಧ್ಯವಾಗುತ್ತದೆ ಏಕೆಂದರೆ ನನ್ನಲ್ಲಿರುವಂತಹ ದರ್ಪ ನನ್ನಲ್ಲಿರುವಂತಹ ಆ ಶ್ರೇಷ್ಠತೆಯ ಮನೋಭಾವ ಮತ್ತೊಬ್ಬನಲ್ಲಿರುವ ಆ ಒಳಿತನ್ನ ಇದ್ದಂತೆ ಸ್ವೀಕರಿಸಲು ನಮಗೆ ಕಷ್ಟ ಸಾಧ್ಯವಾಗುತ್ತದೆ ಹೀಗೆ ತಾತ್ಸರ ಮನೋಭಾವ ದರ್ಪದ ಸಂಕೇತ ಮಾತ್ರವಲ್ಲ ಮತ್ತೊಬ್ಬನಿಗೆ ಅಗೌರವವನ್ನು ನೀಡುವಂತಹ ಸಂಕೇತ ಮಾತ್ರವಲ್ಲ ಮತ್ತೊಬ್ಬನನ್ನ ಸರಿಯಾಗಿ ಸ್ವೀಕರಿಸುವಂತೆ ಯೋಗ್ಯ ರೀತಿಯಲ್ಲಿ ಸ್ವೀಕರಿಸಲು ಅಸಾಧ್ಯವಾಗುವಂತಹ ಆ ಪರಿಸ್ಥಿತಿ ಈ ರೀತಿಯ ತಾತ್ಸಾರ ಮನೋಭಾವವನ್ನು ನಾವು ದೈನಂದಿನ ಜೀವನದಲ್ಲಿ ಬೇರೆಯವರ ಮೇಲೆ ತೋರಿಸುತ್ತೇವೆ ನನಗೆ ಯಾರಾದರೂ ಯಾವುದೇ ಒಳ್ಳೆಯ ಕೆಲವು ಸಾಲುಗಳನ್ನ ಹೇಳಬೇಕಾದರೆ ಒಳಿತನ್ನ ಹೇಳಬೇಕಾದರೆ ನನಗೆ ಸರಿದಾರಿಯನ್ನು ತೋರಬೇಕಾದರೆ ಅವರು ಯಾವಾಗಲೂ ನನ್ನ ನನ್ನ ಮಟ್ಟಕ್ಕೆ ಇಲ್ಲ ನನ್ನ ಮಟ್ಟಕ್ಕಿಂತ ಮೇಲಿನ ಮಟ್ಟದಲ್ಲಿರಬೇಕು ಇಲ್ಲವಾದರೆ ಆತನನ್ನ ನಾವು ಸ್ವೀಕರಿಸುವುದಿಲ್ಲ ಆತ ಏನು ಹೇಳುತ್ತಾನೆ ಎಂಬುದಕ್ಕಿಂತ ಆತ ಯಾರು ಎಂಬುದು ಶ್ರೇಷ್ಠವಾಗುತ್ತದೆ ಒಂದು ಮಗು ಒಳಿತನ್ನ ಹೇಳಿದರೆ ತಂದೆಗೆ ಅದನ್ನು ಸ್ವೀಕರಿಸಲು ಕಷ್ಟವಾಗುತ್ತದೆ ಏಕೆಂದರೆ ಮಗುವಿಗೆ ಅನುಭವವಿಲ್ಲ ನಾನು ಮಗುವಿಗಿಂತ ದೊಡ್ಡವನು ಆದರೆ ಮಗು ಹೇಳಿದ ಆ ಮಾತುಗಳಲ್ಲಿ ಸತ್ಯವಿದೆಯೇ ಎಂಬುದನ್ನ ನಾವು ಅರಿಯಲು ವಿಫಲರಾಗುತ್ತೇವೆ ಇದು ಒಂದು ಪುಟ್ಟ ಉದಾಹರಣೆ ಈ ರೀತಿಯ ಅನೇಕ ತಾತ್ಸಾರ ಮನೋಭಾವವನ್ನು ನಾವು ಅನೇಕ ರೀತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ತೋರಿಸುತ್ತೇವೆ ಅಷ್ಟು ಮಾತ್ರವಲ್ಲ ಈ ತಾತ್ಸಾರ ಮನೋಭಾವವನ್ನು ನಾವು ಸಹ ಪರೋಕ್ಷವಾಗಿ ದೇವರ ಮೇಲೆ ತೋರಿಸುತ್ತೇವೆ ದೇವರು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ದೇವರು ನಮ್ಮ ಮಧ್ಯೆ ಇಲ್ಲ ನನ್ನ ಕಷ್ಟವನ್ನ ನಾನೇ ಜಯಿಸಬೇಕು ದೇವರು ನನಗೆ ನೆರವನ್ನು ನೀಡುವುದಿಲ್ಲ ಒಬ್ಬ ಆತ್ಮವಾಗಿ ನನ್ನ ದೇಹದ ಈ ನೋವುಗಳನ್ನ ಈ ದೇಹದ ಸಂಕಷ್ಟಗಳನ್ನ ಹೇಗೆ ತೊಲಗಿಸಬಲ್ಲನು ಎಂಬ ಅವಿಶ್ವಾಸವನ್ನ ತೋರುತ್ತಾ ದೇವರಿಗೆ ನಾವು ಸಹ ಆ ರೀತಿಯ ತಾತ್ಸಾರ ಮನೋಭಾವವನ್ನು ತೋರುತ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಶುಭ ಸಂದೇಶದಲ್ಲಿ ಹೇಳಿದಂತೆ ಯೇಸುಕ್ರಿಸ್ತರು ಕೆಲವು ರೋಗಿಗಳನ್ನ ಗುಣಪಡಿಸಿದ್ದನ್ನು ಬಿಟ್ಟರೆ ಬೇರೆ ಯಾವ ಮಹತ್ ಕಾರ್ಯಗಳನ್ನು ಅಲ್ಲಿ ಮಾಡಲಾಗಲಿಲ್ಲ ಇಂದು ನಾವು ಒಂದು ಪ್ರಶ್ನೆಯನ್ನು ಕೇಳೋಣ ಇಷ್ಟು ವರ್ಷಗಳಿಂದ ನಾನು ಕ್ರೈಸ್ತನಾಗಿ ಯೇಸುವಿನ ಹಿಂಬಾಲಕನಾಗಿ ಏಸುವಿನ ವಾಕ್ಯಗಳನ್ನ ಆಲಿಸಿ ಪಾಲಿಸುವ ವ್ಯಕ್ತಿಯಾಗಿ ನನ್ನನ್ನೇ ನಾನು ರೂಪಿಸಿಕೊಂಡಿದ್ದೇನೆ ಎಷ್ಟರ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ ಕ್ರಿಸ್ತನ ಎಷ್ಟು ಮೌಲ್ಯಗಳನ್ನ ನಾನು ನನ್ನ ಜೀವನದಲ್ಲಿ ವ್ಯಕ್ತಪಡಿಸುತ್ತೇನೆ ಇಲ್ಲ ಎಷ್ಟು ರೀತಿಯಲ್ಲಿ ನಾನು ಪರೋಕ್ಷವಾಗಿ ತಾತ್ಸಾರ ಮನೋಭಾವವನ್ನು ತೋರುತ್ತೇನೆ ವಿಶ್ವಾಸವನ್ನು ನಾನು ಪ್ರಕಟಿಸುತ್ತೇನೆ ಆದರೆ ಕಷ್ಟಗಳು ಬಂದಾಗ ಒಂದು ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ನಾವು ಸಹ ದೇವರಿಗೆ ತಾತ್ಸಾರ ಮನೋಭಾವವನ್ನು ತೋರಿಸುತ್ತೇವೆ ದೇವರು ಏನು ಮಾಡಲು ಸಾಧ್ಯವಿಲ್ಲ ನನ್ನ ಜೀವನದಲ್ಲಿ ಅದು ದೇವರಿಗೆ ಸಾಧ್ಯವಿಲ್ಲ ಎಂಬಂತಹ ಅವಿಶ್ವಾಸವನ್ನು ಹೊಂದುತ್ತಾ ದೇವರನ್ನು ನಿರಾಕರಿಸುತ್ತೇವೆ ತಾತ್ಸಾರ ಮನೋಭಾವವನ್ನು ವ್ಯಕ್ತಪಡಿಸುತ್ತೇವೆ ಇಂತಹ ತಾತ್ಸಾರ ಮನೋಭಾವವನ್ನು ಎಂದು ದೂರ ಮಾಡೋಣ ಏಕೆಂದರೆ ತಾತ್ಸಾರ ಮನೋಭಾವ ಇದ್ದರೆ ಯೇಸು ಕ್ರಿಸ್ತರು ನಮ್ಮಲ್ಲಿ ಯಾವುದೇ ಪವಾಡವನ್ನು ಮಾಡಲು ಸಾಧ್ಯವಿಲ್ಲ ಅದನ್ನು ತೊರೆದು ವಿಶ್ವಾಸವನ್ನ ಪ್ರಕಟಿಸೋಣ ಆ ವಿಶ್ವಾಸದಲ್ಲಿ ಬೆಳೆಯೋಣ ಯೇಸು ಕ್ರಿಸ್ತರಿಂದ ನಮ್ಮ ಜೀವನದಲ್ಲೂ ಅನೇಕ ಪವಾಡಗಳನ್ನು ನಾವು ಕಾಣುವಂತಾಗಲಿ ದಿನೇ ದಿನೇ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ